ಎಲ್ಲರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ನಮ್ಮ ಲ್ಯಾಂಗ್ವೇಜ್ ಲ್ಯಾಬಿನ ಕಥೆಗಳನ್ನು ಮೊಬೈಲ್ನ ಮುಖಾಂತರ ಹೇಗೆ ಆಕ್ಸೆಸ್ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನಾನು ನನ್ನ ಮೊಬೈಲಲ್ಲಿರುವಂಥ ಕ್ರೋಮನ್ನು ಓಪನ್ ಮಾಡ್ತೀನಿ. ಕ್ರೋಮ್ ಬ್ರೌಸರನ್ನು ಮೇಲ್ಗಡೆ ಕಾಣ್ತಾ ಇರುವಂಥ ಅಡ್ರೆಸ್ ಬಾರ್ ಏನಿದೆ ಇಲ್ಲಿ ನಾನು ನಮ್ಮ ಲ್ಯಾಂಗ್ವೇಜ್ ಲ್ಯಾಬ್ನ ವೆಬ್ ಅಡ್ರೆಸ್ಸನ್ನು ಎಂಟರ್ ಮಾಡ್ತೀನಿ. www.tinyurl.com/coer-karnataka-open-educational-resources ಅನ್ನುವಂಥದ್ದು ವೆಬ್ಸೈಟ್. ಆ ವೆಬ್ಸೈಟಲ್ಲಿ ಲ್ಯಾಂಗ್ವೇಜ್ ಲ್ಯಾಬ್ ಅನ್ನುವಂಥ ವೆಬ್ ಪುಟ ಇದೆ. ಸಾರಿ, ಲ್ಯಾಂಗ್ ಲ್ಯಾಬ್. ಸೊ tinyurl.com/coer-lang-lab ಇದು ನೆನ್ಪಿಟ್ಕೊಳ್ಳೋದಕ್ಕೆ ನಮಗೆ ಸುಲಭ ಆಗುತ್ತೆ. ಈ ವೆಬ್ ಪುಟವನ್ನು ನಾವು ಓಪನ್ ಮಾಡೋಣ. ಇದು ಲ್ಯಾಂಗ್ವೇಜ್ ಲ್ಯಾಬ್ ವೆಬ್ ಪುಟದ ಮುಖಪುಟ. ಇಲ್ಲಿ ಡೌನಿಗೆ ನಾವು ಹೋದರೆ ಸ್ಕ್ರಾಲ್ ಮಾಡಿ ಸ್ಟೋರೀಸ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅನ್ನುವಂಥ ಆಪ್ಷನ್ ನಮಗೆ ಕಾಣುತ್ತೆ. ಇಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಕಥೆಗಳನ್ನು ನಾವು ಕಾಣ್ಬೋದು. ಪ್ರತಿ ಭಾಷೆಯ ಕೆಳಗಡೆನೂ ನಮಗೆ ಯೂಟ್ಯೂಬ್ನ ಐಕಾನ್ಗಳನ್ನು ನಾವು ನೋಡ್ಬೋದು. ಉದಾಹರಣೆಗೆ ನಿಮ್ಮ ಉದ್ದೇಶ ಬರೀ ಕಥೆಗಳನ್ನು ಕೇಳುವಂಥದ್ದು ಅಥವಾ ಕೇಳಿಸುವಂಥದ್ದು ಮಾತ್ರ ಆಗಿದ್ದರೆ ಆಗ ನಾವು ಯೂಟ್ಯೂಬಲ್ಲಿ ಈ ಕಥೆಗಳನ್ನು ಕೇಳಬಹುದು. ಇದರಲ್ಲಿ ಅಸೆಸ್ಮೆಂಟ್ಗಳು ಬರೋದಿಲ್ಲ. ಉದಾಹರಣೆಗೆ ಇಲ್ಲಿ ಉರ್ದುವಿನ ಒಂದು ಸ್ಟೋರಿ ಟೈಟಲ್ ಇದೆ, ಮೇನ್ ಕಾರ್ಡ್ ಇದೆ. ಸೊ ಇಲ್ಲಿ ನಾನು ಯೂಟ್ಯೂಬಿನ ಐಕಾನ್ ಏನಿದೆ ಅದರ ಮೇಲೆ ಟ್ಯಾಪ್ ಮಾಡ್ತೀನಿ. ಇದು ನನ್ನ ಮೊಬೈಲಲ್ಲಿರುವಂಥ ಯೂಟ್ಯೂಬ್ನ ಇಂಟರ್ನಲ್ ಆ್ಯಪ್ ಏನಿದೆ ಅದರಲ್ಲಿ ಈ ಪ್ಲೇಲಿಸ್ಟನ್ನು ಓಪನ್ ಮಾಡುತ್ತೆ. ಇಲ್ಲಿ ಮಲ್ಟಿಲಿಂಗ್ವಲ್ ಈ ಸ್ಟೋರಿ ಬ್ಯಾಂಕ್ ಉರ್ದು ಅಂತ ಇದೆ. ಇಲ್ಲಿ ಒಂದು ಕತೆ ನನಗೆ ಕಾಣ್ಬೋದು. ಇದರ ಮೇಲೆ ನಾನು ಟ್ಯಾಪ್ ಮಾಡಿದರೆ ಆ ಕತೆ ಏನಿದೆ ಅದು ಪ್ಲೇ ಆಗುತ್ತೆ. ಎರಡನೇ ವಿಧಾನ, ನನಗೆ ಉದಾಹರಣೆಗೆ ಬರೀ ಕತೆ ಮಾತ್ರ ಅಲ್ಲ, ನನ್ನ ಉದ್ದೇಶ ಕಥೆಯ ಜೊತೆ ಅಸೆಸ್ಮೆಂಟ್ಗಳನ್ನು ನೋಡುವಂಥದ್ದು ಅಂತ ಆಗಿದರೆ ಆಗ ನಾವು ಇಲ್ಲಿ ಯಾವುದೇ ಕತೆ ಇರಲಿ ಆ ಕಥೆಯ ಚಿತ್ರ ಏನಿದೆ ಅದರ ಮೇಲೆ ನಾವು ಟ್ಯಾಪ್ ಮಾಡೋಣ. ಉದಾಹರಣೆಗೆ ಕನ್ನಡ ಕಥೆಗಳಲ್ಲಿ ಯಾವುದೋ ಒಂದು ಕಥೆಯ ಅಸೆಸ್ಮೆಂಟು ಮತ್ತು ಸ್ಟೋರಿ ಎರಡೂ ಬೇಕು ಅಂತಂದರೆ ನಾನು ಈ ಕನ್ನಡ ಕಥೆಗಳು ಅನ್ನುವಂಥ ಇಮೇಜ್ ಏನಿದೆ ಅದರ ಮೇಲೆ ಟ್ಯಾಪ್ ಮಾಡ್ತೀನಿ. ಇದು ನನ್ನನ್ನು ಕನ್ನಡ ಭಾಷಾ ಪ್ರಯೋಗಾಲಯ ಕನ್ನಡ ಮುಖ್ಯಪುಟ ಏನಿದೆ ಅದನ್ನು ಓಪನ್ ಮಾಡುತ್ತೆ. ಇಲ್ಲಿ ಉದಾಹರಣೆಗೆ ನನ್ನ ಕಾರು ಅಂತ ಇದೆ. ಈ ನನ್ನ ಕಾರು ಅನ್ನುವಂಥ ಎಲ್ಲ ಕಥೆಗಳಲ್ಲೂ ಕೂಡ ಒಂದು ಡೌನ್ಲೋಡ್ ಆಪ್ಷನ್, ಇನ್ನೊಂದು ಪ್ಲೇ ಬಟನ್ ಅನ್ನುವಂಥದ್ದು ಇದೆ. ಈ ಪ್ಲೇ ಬಟನ್ ಏನಿದೆ ಇದು ನನಗೆ ಆನ್ಲೈನಲ್ಲೇ ಕಥೆಯನ್ನು ನೋಡೋದಕ್ಕೆ ಪ್ಲಸ್ ಅಸೆಸ್ಮೆಂಟನ್ನು ಮಾಡೋದಕ್ಕೆ ನನಗೆ ಹೇಳುತ್ತೆ. ಉದಾಹರಣೆಗೆ ಇಲ್ಲಿ ಎಲ್ಲ ಕಥೆಗಳಲ್ಲೂ ಒಂದು ಡೌನ್ಲೋಡ್ ಆಪ್ಷನ್, ಇನ್ನೊಂದು ಪ್ಲೇ ಬಟನ್ನ ಕಾಣ್ಬೋದು. ಈ ಪ್ಲೇ ಬಟನ್ ಏನಿದೆ ಇದು ನಮ್ಮ ಈ ಕಥೆಯನ್ನು ಆನ್ಲೈನ್ನಲ್ಲೇ ಕೇಳೋದಕ್ಕೆ ಅಲೋ ಮಾಡುತ್ತೆ. ಉದಾಹರಣೆಗೆ ನನಗಿಲ್ಲಿ ನನ್ನ ಕಾರು ಅನ್ನುವಂಥ ಒಂದು ಸ್ಟೋರಿ ಇದೆ. ಈ ಸ್ಟೋರಿಯನ್ನು ನನಗೆ ಆನ್ಲೈನ್ನಲ್ಲೇ ಕತೆ ಮತ್ತು ಅಸೆಸ್ಮೆಂಟ್ ಎರಡನ್ನೂ ಕೂಡ ಆಕ್ಸೆಸ್ ಮಾಡಬೇಕು ಅಂತಂದರೆ ಈ ಪ್ಲೇ ಐಕಾನ್ ಏನಿದೆ ಅದರ ಮೇಲೆ ನಾನು ಟ್ಯಾಪ್ ಮಾಡ್ಬೋದು. ಇದು ಇನ್ನೊಂದು ಪುಟವನ್ನು ತೆರೆಯುತ್ತೆ. ಇದು ಮುಖ್ಯ ಪುಟ, ಈ ಕಥೆಯ ಮುಖ್ಯ ಪುಟವನ್ನು ತೆರೆಯುತ್ತೆ. ಇಲ್ಲಿ ನನ್ನ ಕಾರು ಅಂತ ಇದೆ. ಸೊ ಇಲ್ಲಿ ಈ ಸ್ಕ್ರೀನ್ ಇದು ಫಿಟ್ ಆಗದೇ ಇರೋದ್ರಿಂದ ನಾವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅನ್ನುವಂಥ ಒಂದು ಆಪ್ಷನ್ನ ಎನೇಬಲ್ ಮಾಡ್ಕೋಬೋದು. ಕೆಲವೊಂದು ಸೈಟ್ಗಳಲ್ಲಿ ಕೆಲವೊಂದು ಬ್ರೌಸರ್ಗಳಲ್ಲಿ ಈ ಆಪ್ಷನ್ ಅನ್ನುವಂಥದ್ದು ಮೇಲ್ಗಡೆ ಕಾಣುತ್ತೆ, ಇನ್ನು ಕೆಲವು ಬ್ರೌಸರ್ಗಳಲ್ಲಿ ಇಲ್ಲಿ ಕೆಳಗಡೆ ಕೂಡ ಕಾಣ್ಬೋದು. ಉದಾಹರಣೆಗೆ ನಾನು ಇಲ್ಲಿ 3 ಡಾಟ್ಸ್ ಇದೆ, ಇದು ನನ್ನ ಸೆಟ್ಟಿಂಗ್ಸನ್ನು ಓಪನ್ ಮಾಡುತ್ತೆ. ನಾನು ಈ 3 ಡಾಟ್ಸ್ ಮೇಲೆ ಟ್ಯಾಪ್ ಮಾಡ್ತಾ ಇರೋಕ್ಕೆ ಇಲ್ಲಿ ನನಗೆ ಆಪ್ಷನ್ ಸಿಗುತ್ತೆ. ಕೆಳಗಡೆ ಒಂದು ಡೆಸ್ಕ್ಟಾಪ್ ಆಪ್ಷನ್ ಅಂತ ಇದೆ, ಡೆಸ್ಕ್ಟಾಪ್ ಸೈಟ್ ಅಂತ. ಇದನ್ನು ನಾನು ಟಿಕ್ ಮಾಡ್ತೀನಿ. ಈ ಡೆಸ್ಕ್ಟಾಪ್ ಸೈಟ್ ಎನೇಬಲ್ ಆದ ಕೂಡಲೇ ಇದರ ಅಡ್ವಾಂಟೇಜ್ ಏನು ಅಂತಂದರೆ ನನ್ನ ಪೂರ್ತಿ ಕಥೆ ಏನಿದೆ ಅದು ನನ್ನ ಮೊಬೈಲ್ ಸ್ಕ್ರೀನಿಗೆ ತಕ್ಕದಾಗಿ ಅದು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾನು ಈ ಕಥೆಯನ್ನು ಆಕ್ಸೆಸ್ ಮಾಡ್ಬೋದು, ಪ್ಲೇ ಮಾಡೋ ಮುಖಾಂತರ ಆಕ್ಸೆಸ್ ಮಾಡ್ಬೋದು, ಅಥವಾ ಮುಂದೆ ಅಸೆಸ್ಮೆಂಟ್ಗಳನ್ನು ಬೇಕಾದರೂ ನೆಕ್ಸ್ಟ್ ಬಟನ್ ಕೊಟ್ಟು ಬೇರೆ ಬೇರೆ ಅಸೆಸ್ಮೆಂಟ್ಸ್ ಏನಿದೆ ಅದನ್ನು ಆಕ್ಸೆಸ್ ಮಾಡ್ಬೋದು.